ಸೊ ಫಲಿತಾಂಶದ ಕಡೆಗೆ ನಮ್ಮ ಪ್ರಯಾಣ, ಲೆಟ್ಸ್ ಗೋ ಟು ಇಟ್ ನೌ. 10,649 ಕರೆಗಳು ಟೋಟಲ್ ಚಿಕ್ಕಪೇಟೆಯಿಂದ ಬಂದಿರೋದು ನಮಗೆ. 9,617 ಪುರುಷ ಮತಗಳು, 1,032 ಹೆಣ್ಮಕ್ಕಳು. ಬೇರೆ ಬೇರೆಯವರ ಪರವಾಗಿ 1,039 ಮತಗಳು ದಾಖಲು. ಬಿಜೆಪಿ 3,933 ಮತಗಳನ್ನು ಪಡೆದುಕೊಂಡಿದೆ. 3,601 ಪುರುಷ ಮತಗಳು, 332 ಮಹಿಳಾ ಮತಗಳು. ಜೆ ಡಿ ಎಸ್ ಪಕ್ಷದ ಪರ ಮತ ಹಾಕಿದ್ದಾರೆ 547 ಜನ. ಅದರಲ್ಲಿ 525 ಪುರುಷ ಮತಗಳು, 22 ಹೆಣ್ಮಕ್ಕಳ ಮತಗಳು. ಕಾಂಗ್ರೆಸ್ ಪಕ್ಷದ ಪರ ದಾಖಲಾದಂಥ ಒಟ್ಟು ಮತಗಳು 5,130. ಅದರಲ್ಲಿ 4,576 ಕಾಂಗ್ರೆಸ್ ಪರ ಪುರುಷ ಮತಗಳು, 554 ಹೆಣ್ಣುಮಕ್ಕಳ ಮತಗಳು. ಬಿಜೆಪಿ 37% ಮಾತ್ರ ಸ್ಟ್ರೈಕ್ ರೇಟನ್ನು ಪಡೆದುಕೊಂಡಿದ್ದರೆ ಕಾಂಗ್ರೆಸ್ ಈಸ್ ಕ್ವೈಟ್ ಹ್ಯೂಜ್, 48%. ಓಕೆ, ಜೆ ಡಿ ಎಸ್ಸು ಭಾಳ ಕಡಿಮೆ, ಶೇಕಡ 5% ಮತಗಳನ್ನು ಮಾತ್ರ ಪಡೆದುಕೊಂಡಿದೆ. ಇತರರು 10% ಮತಗಳನ್ನು ಪಡೆದುಕೊಂಡಿದ್ದಾರೆ. ಬಿಜೆಪಿ ವಿರುದ್ಧ 1,197 ಮತಗಳ ಅಂತರದಿಂದ ಕಾಂಗ್ರೆಸ್ ಮುನ್ನಡೆಯನ್ನು ಕಾಪಾಡಿಕೊಂಡಿದೆ. ಸೊ ಇಟ್ ಈಸ್ ಆಲ್ ದಿ ವೇ ಕಾಂಗ್ರೆಸ್ ಅನ್ನೋ ಥರದಲ್ಲಿ ನಮ್ಮ ಸಮೀಕ್ಷೆ ಹೇಳ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ಇದು. ಉದಯ್ ಗರುಡಾಚಾರ್ ಅವರಿಗೆ ಒಂದು ರೀತಿ ಆಘಾತದ ರೀತಿಯ ಸಮೀಕ್ಷೆ ಇದು. ಆಡಳಿತ ವಿರೋಧಿ ಅಲೆಯನ್ನು ಫೇಸ್ ಮಾಡ್ತಿದ್ದಾರಾ ಉದಯ್ ಗರುಡಾಚಾರ್ ಅವರು? ಪ್ರಾಬಬ್ಲಿ ಎಸ್. ಬಿಬಿಎಂಪಿಯ ಮಾಜಿ ಮೇಯರ್ರು ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರ ಪರ ಭಾಳ ಒಲವು ವ್ಯಕ್ತವಾಗ್ತಾ ಇದೆ ನಮಗೆ. ಅವರಿಗೆ ಟಿಕೆಟ್ ಕೊಟ್ಟರೆ ನಮ್ಮ ಮತ ಅಂತ ಹೇಳಿ ಕರೆ ಮಾಡಿದವರು ಸುಮಾರು ಜನ ಇದ್ದಾರೆ. ಚಿಕ್ಕಪೇಟೆ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಪರ ಈ ಸಲ ಚಿಕ್ಕಪೇಟೆ ಮತದಾರರು ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಈ ಟಿಕೆಟ್ ರೇಸ್ನಲ್ಲಿ ಈ ಹಿಂದೆ ಮೇಯರ್ ಆಗಿ ಕೂಡ ಭಾಳ ಒಳ್ಳೆ ಕೆಲಸಗಳನ್ನು ಮಾಡಿದಂಥ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರ ಹೆಸರಿದೆ. ಮತ್ತೊಂದು ಕಡೆ ಆರ್ ವಿ ದೇವರಾಜ್ ಅವರ ಪುತ್ರ ಯುವರಾಜ್ ಪ್ರಬಲ ಆಕಾಂಕ್ಷಿಗಳಲ್ಲಿ ಒಬ್ಬರಾಗಿದ್ದಾರೆ. ಆದರೆ ನಮಗೆ ಗಂಗಾಂಬಿಕೆ ಅವರ ಹೆಸರು ಭಾಳ ದೊಡ್ಡ ಮಟ್ಟದಲ್ಲಿ ಕೇಳಿಬಂತು. ಇನ್ನು ಬಿಜೆಪಿ ಟಿಕೆಟ್ಗೆ ಉದಯ್ ಗರುಡಾಚಾರ್, ಎನ್ ಆರ್ ರಮೇಶ್ ಅವರ ನಡುವೆ ಫೈಟ್ ಇದೆ. ಆರ್ ವಿ ದೇವರಾಜ್ ಮತ್ತು ಅವರ ಪುತ್ರ ಯುವರಾಜ್ ಅವರ ಹೆಸರು ಕೂಡ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ. ಜೆ ಡಿ ಎಸ್ ಟಿಕೆಟ್ಗೆ MLC ಟಿ ಎ ಶರವಣ, ಲತಾ ಶಿವಕುಮಾರ್ ಅವರು ಫೈಟ್ ಮಾಡ್ತಿದ್ದಾರೆ. ಆಮ್ ಆದ್ಮಿಯಿಂದ ಬ್ರಿಜೇಶ್ ಕಾಳಪ್ಪನವರಿದ್ದಾರೆ. SDPIನಿಂದ ಮುಜೀರ್ ಪಾಷಾ ಅವರು ಸ್ಪರ್ಧೆ ಮಾಡಬಹುದು. ಇದು ಚಿಕ್ಕಪೇಟೆ ಕ್ಷೇತ್ರದ ಸಮೀಕ್ಷೆಯ ಸದ್ಯದ ಟ್ರೆಂಡ್. ಇಂಟ್ರೆಸ್ಟಿಂಗ್ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಇಸ್ ಲೀಡಿಂಗ್ ಆಲ್ ದಿ ವೇ.